ಫೋನ್ ಕಟ್ ಮಾಡ್ತಾ ಇದಾನೆ ರಾಸ್ಕಲ್. ಅವನನ್ನ ನಾನು ಸುಮ್ಮನೆ ಬಿಡೋದಿಲ್ಲ. ಹೋಗ್ಲಿ ಬಿಡು ಬ್ರೋ, ನಿನ್ನ ಹತ್ರ ಹೇಳ್ಕೊಂಡ ಮೇಲೆ ನನಗೆ ಎಷ್ಟೋ ಸಮಾಧಾನ ಆಯ್ತು. ಎಂತೆಂತದ್ದೋ ಅವಮಾನ ಅನುಭವಿಸಿದ್ದೀನಿ, ಇದು ಹಾಗೋಗ್ಲಿ. ಇನ್ನೂ ಏನೇನು ಕಾದಿದೆಯೋ ನನ್ನ ಲೈಫಲ್ಲಿ. ಶಿವಾನಿ ಬಾಯ್ಲಿ, ನಾನು ಇರೋವರೆಗೂ ನಿನ್ಗೆ ಏನೂ ಆಗೋದಿಲ್ಲ, ಯೋಚನೆ ಮಾಡಬೇಡ. ಅಣ್ಣ ತಂಗಿ ಅನುಬಂಧದ ಮಧ್ಯೆ ನಾನು ಮಾತಾಡ್ಬೋದಾ? ನೀನು ನನ್ನ ತಂಗಿನ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟ್ಯಾ? ಅವಳ ಕಥೆ ಇಟ್ಕೊಂಡ್ಯಾ? ನಾನಾ? ನಾನು ಯಾಕೆ ಹಾಗೆ ಮಾಡ್ಲಿ? ಸಿದ್ಧಾರ್ಥ್ ನಿನ್ ತಂಗಿ ಎದುರುಗೆ ಶಿವಾನಿ ಕಪಾಳು ಕೊಡ್ತಿದ್ದಾನೆ. ಹೌದು, ಅವಳ ಪ್ರಾಣ ತೆಗಿಯಕ್ ಹೋದ್ರೆ ಅವ್ರು ಸುಮ್ಮನೆ ಇರ್ಬೇಕಾಗಿತ್ತ? ನೋಡು ಬ್ರೋ, ನಾನು ಯಾಕೆ ಕೀರ್ತಿನ ಕೊಲ್ಲಕ್ ಹೋಗ್ಲಿ? ಯಾಕಂದ್ರೆ ನಿನ್ ಜಾಗದಲ್ಲಿ ಅವಳಿದಾಳಲ್ಲ, ಅದನ್ನ ಸಹಿಸ್ಕೊಳಕ್ ಆಗದೆ ಅವಳ ಹಿಂದೆ ರೌಡಿಗಳನ್ನ ಬಿಟ್ಟಿದ್ಯಂತೆ. ನಾಚಿಕೆ ಆಗಲ್ವಾ ನಿಂಗೆ? ನೀನ್ ಈ ಬುದ್ಧಿನೇ ನಿನ್ನ ಸಿದ್ಧಾರ್ಥಿಂದ ದೂರ ಮಾಡ್ತಿರೋದು. ಶಟ್ ಅಪ್, ಅವಳಿಗೆ ಉಪದೇಶ ಕೊಡೋದಕ್ಕೆ ಬರ್ಬೇಡ. ಎರಡ್ ದಿನ ಎಲ್ಲೋ ಹಾಳಾಗ್ ಹೋಗ್ತೀನಿ ಅಂತ ಹೋಗಿದ್ದೆ, ಮತ್ತ್ಯಾಕೆ ವಾಪಸ್ ಬಂದೆ? ಎರಡ್ ದಿನ ನೆಮ್ಮದಿಯಾಗಿರ್ಬೋದಾಗಿತ್ತು ಅನ್ಕೊಂಡೆ. ನನಗೂ ನೆಮ್ಮದಿ ಬೇಕಾಗಿತ್ತು, ನನಗಷ್ಟೇ ಅಲ್ಲ ನನ್ ತಂಗಿ ಸಿದ್ಧಾರ್ಥ್ ಎಲ್ರಿಗೂ ನೆಮ್ಮದಿ ಬೇಕಾಗಿದೆ. ಅದನ್ನ ಕೆಡಿಸ್ತಾ ಇರೋಳು ಇವಳು, ಅರ್ಥ ಮಾಡ್ಕೊಳ್ಳಿ. ನನಗೆ ಯಾರ್ಯಾರು ಹೇಗೆ ಅಂತ ಅರ್ಥ ಆಗಿದೆ. ಆ ಸಿದ್ಧಾರ್ಥ್ಗೆ ಮುಖ ತೋರಿಸೋ ಧೈರ್ಯ ಹೇಗ್ ಬಂತು? ಏನಕ್ಕೆ ಬಂದ ಅವನು ಹಾಸ್ಪಿಟಲ್ಗೆ? ನೀನೇ ಹೇಳಿ ಕಳ್ಸಿರ್ತೀಯ ಆ ಟೈಮ್ನಲ್ಲಿ ಯಾರು ಇರೋದಿಲ್ಲ, ಬಂದ್ ನಿಮ್ ತಾಯಿನ ನೋಡ್ಕೊಂಡು ಹೋಗು ಅಂತ. ಶಿವಾನೇ ಇದ್ದಿದ್ದ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಅದಕ್ಕೆ ಸೀನ್ ಕ್ರಿಯೇಟ್ ಮಾಡಿದ್ದಾನೆ. ಇಷ್ಟೆಲ್ಲ ನೀವೇ ಅನ್ಕೊಳ್ಳೋ ಬದಲು ಅವ್ರ ಹತ್ರ ಮಾತಾಡೋ ಪ್ರಯತ್ನ ಮಾಡಿದ್ದೀರಾ? ಅವನ್ಗೆ ಧೈರ್ಯ ಇದೆ ನನ್ನ ಹತ್ರ ಮಾತಾಡೋದಕ್ಕೆ? ಫೋನ್ ಮಾಡಿದ್ರೆ ಫೋನ್ ಕಟ್ ಮಾಡ್ತಾನೆ. ಹೌದಾ? ಹಾಗಿದ್ರೆ ಮಾತಾಡ್ತೀರಾ? ನೀವಿಬ್ರು ಮಾತಾಡ್ಕೊಂಡು ಸೆಟ್ಲ್ ಮಾಡ್ಕೊಂಡ್ರೆ ಆಗ ಎಷ್ಟೋ ಜನಕ್ಕೆ ನೆಮ್ಮದಿ ಸಿಗುತ್ತೆ. ಮಾತಾಡಕ್ಕೇನು, ನಾಲ್ಕು ಬಾರ್ಸೋದಕ್ಕೂ ಹಿಂದೆ ಮುಂದೆ ನೋಡೋದಿಲ್ಲ. ಅವನೇ ನನ್ನಿಂದ ತಲೆ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದಾನೆ. ಸರಿ, ನಾನೇ ಫೋನ್ ಮಾಡ್ಕೊಡ್ತೀನಿ, ಮಾತಾಡಿ. ಆದ್ರೆ ಯಾವುದೇ ಕಾರಣಕ್ಕೂ ನೀವಾಗ್ಲಿ ನಿಮ್ ತಂಗಿ ಆಗ್ಲಿ ನನ್ ತಂಗಿ ತಂಟೆಗೆ ಬರಬಾರ್ದು. ಮೊದಲು ನಾನು ಅವನ ಹತ್ರ ಮಾತಾಡ್ತೀನಿ. ನಿಮ್ ತಂಗಿ ಬಗ್ಗೆ ನನ್ ಕನ್ಸರ್ನ್ ಇಲ್ಲ ಅಲ್ವಾ ಶಿವಾನಿ? ಹಲೋ ಅಕ್ಕ, ಅಮ್ಮ ಹೇಗಿದ್ದಾಳೆ? ನಾನು ಅಲ್ಲಿಗೆ ಬಂದ್ರು ಅಮ್ಮನ್ ನೋಡಕ್ಕಾಗ್ಲಿಲ್ಲ. ನೀನ್ ಅಮ್ಮನ್ ನೋಡ್ಬೋದು. ಈಗ ಮೊದಲು ಸಿದ್ಧಾರ್ಥಕ್ಕೆ ಫೋನ್ ಕೊಡು. ಸರಿ. ಸಿದ್ಧಾರ್ಥ್, ಯಾಕೆ ನೀವು ಜೀವ ಅವ್ರ ಕಾಲ್ನ ಅವಾಯ್ಡ್ ಮಾಡ್ತಿದ್ದೀರಾ? ನನ್ಗೆ ಅವನ ಜೊತೆ ಮಾತಾಡೋಂತ ದಿನೇನು ಉಳ್ದಿಲ್ಲ. ನೀವು ಹೀಗೆ ತಪ್ಪಿಸ್ಕೊಂಡು ಓಡಾಡ್ತಿರೋದ್ರಿಂದ ಎಷ್ಟು ಜನಕ್ಕೆ ತೊಂದರೆ ಆಗ್ತಿದೆ ಗೊತ್ತಾ? ನೀವೇನು ತಪ್ಪು ಮಾಡಿಲ್ಲ ಅನ್ನೋದಾದ್ರೆ ಮಾತಾಡ್ಬೋದಲ್ಲ. ಸಾರಿ ಕಾವ್ಯ ಅವರೇ, ನನ್ನಿಂದ ತಪ್ಪಾಗಿದೆ. ತಪ್ಪು ಒಪ್ಕೊಂಡ್ರೆ ಸಾಲ್ದು, ಅದನ್ನ ಸಾಲ್ವ್ ಮಾಡ್ಬೇಕು. ನೀವು ಜೀವ ಅವ್ರ ಹತ್ರ ಮಾತಾಡಿ. ಬುದ್ಧಿ ಇರೋರ ಹತ್ರ ಮಾತಾಡ್ಬೋದು, ಇಲ್ದೇ ಇರೋರ ಹತ್ರ ಅಲ್ಲ. ಅದ್ರ ಅಶ್ಯೂರೆನ್ಸ್ ನಾನ್ ಕೊಡ್ತೀನಿ. ಜೀವ ಅವ್ರ ಹತ್ರ ಮಾತಾಡಿ. ಸರಿ, ಅವನಿಗೆ ಫೋನ್ ಕೊಡಿ. ಏಯ್, ಮಾತಾಡಿ. ಏನ್ ನಿನ್ ಉದ್ದೇಶ? ಇದೆಲ್ಲ ಫೋನ್ ಅಲ್ಲಿ ಮಾತಾಡೋಂತದಲ್ಲ, ಎದುರುಗಡೆ ಸಿಕ್ಕು, ಮಾತಾಡ್ತೀನಿ. ನಾನ್ ರೆಡಿ, ಆದ್ರೆ ನನ್ ಮುಂದೆ ನಿಂತ್ಕೊಂಡು ನನ್ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡೋ ಧೈರ್ಯ ಇದೆಯಾ ನಿನಗೆ? ತಪ್ಪು ಮಾಡಿಲ್ಲ ಅಂದ್ಮೇಲೆ ಹೆದರ್ಕೋಬೇಕಾಗಿಲ್ಲ. ಹಾಗಿದ್ರೆ ಬಾ ಮನೆಗೆ. ಮನೇಲಿ ಮಾತಾಡೋಂತ ವಿಷಯ ಅಲ್ಲ, ಈಚೆ ಕಡೆ ಸಿಗು, ಎಲ್ಲ ಮಾತಾಡ್ತೀನಿ. ಓ ಎಸ್, ಬೈ ಆಲ್ ಮೀನ್ಸ್. ಈಗ್ಲೇ ಬರ್ತೀನಿ. ಎಲ್ಲಿಗೆ ಬರ್ಬೇಕು? ಬರ್ತಿದ್ದೀನಿ, ಈಗ್ಲೇ ಬರ್ತಿದ್ದೀನಿ.
ಆಯ್ತಲ್ಲ ನೀವಿಬ್ರು ಮಾತಾಡಿದ್ದು ಕೀರ್ತಿಗೆ ಫೋನ್ ಕೊಡಿ ಅಕ್ಕ ಹೇಳು ಕೀರ್ತಿ ನೀನು ಅಮ್ಮನ್ನ ನೋಡಬಹುದು ತಕ್ಷಣ ಆಸ್ಪತ್ರೆಗೆ ಹೋಗು ಜೀವ ಅವರು ಸಿದ್ಧಾರ್ಥನ ಮೀಟ್ ಮಾಡ್ತಾರೆ ಆಯ್ತಕ್ಕ ಥ್ಯಾಂಕ್ಸ್ ಹೊರಡಿ ಬ್ರೋ ನಾನು ಬರ್ತೀನಿ ಬೇಡ ಮಾತಾಡಬೇಕು ಅಂತಿರೋದು ಜೀವ ಅವರು ಸಿದ್ಧಾರ್ಥ ಅವರು ನೀನ್ ಯಾಕೆ ಅವನು ಮದುವೆ ಆಗಬೇಕಾಗಿರೋದು ನನ್ನನ್ನ ನನ್ನ ಕೆಲವು ಪ್ರಶ್ನೆಗಳಿಗೆ ಉತ್ತರ ಬೇಕು ಅದಕ್ಕೆ ನಾನು ಹೋಗಲೇಬೇಕು ಸರಿ ಹಾಗಾದ್ರೆ ನಾನು ಬರ್ತೀನಿ ನಡೀರಿ ಇನ್ನೀವು ಹೊರಡಿ ಕೀರ್ತಿ ನಿನ್ನ ಹೀಗೆ ಬಿಟ್ಟು ಹೋಗೋದಕ್ಕೆ ನಾನು ನಿನ್ನ ಕರ್ಕೊ ಬಂದಿದ್ದು ನಾನು ಬರ್ತೀನಿ ನಡಿ ಬೇಡ ಸಿದ್ಧಾರ್ಥ ಅಮ್ಮನ್ನ ಹೇಗೆ ಫೇಸ್ ಮಾಡೋದು ಅಂತಾನೆ ನಾನು ಯೋಚನೆ ಮಾಡ್ತಾ ಇದ್ದೀನಿ ಅಂತದ್ರಲ್ಲಿ ನೀವು ನನ್ನ ಜೊತೆ ಬಂದ್ರೆ ಪರಿಸ್ಥಿತಿ ಬೇರೆನೆ ಆಗ್ಬೋದು ಪ್ಲೀಸ್ ಇಲ್ಲಿಂದ ಹೊರಟೋಗಿ ಕೀರ್ತಿ ಇದನ್ನ ಇವತ್ತಲ್ಲ ನಾಳೆ ನಾವು ಫೇಸ್ ಮಾಡಲೇಬೇಕು ನಾಳೆ ಆಗೋದು ಇವತ್ತೇ ಆಗೋಗ್ಲಿ ಬಿಡು ಬೇಡ ನಮ್ಮಮ್ಮ ಪೇಷಂಟ್ ಅವ್ರಿಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನನ್ನನ್ನ ನಾನೇ ಕ್ಷಮಿಸ್ಕೊಳಕ್ ಆಗಲ್ಲ ಈ ರೀತಿ ನಾನು ನಿನ್ನ ಒಬ್ಬಳನ್ನೇ ಬಿಟ್ಟು ಹೋದ್ರೆ ಹೇಡಿ ಆಗೋಗ್ತೀನಿ ಕೀರ್ತಿ ಆಗ ನಾನು ನನ್ನನ್ನ ಕ್ಷಮಿಸ್ಕೊಳ್ಳೋದಕ್ಕಾಗಲ್ಲ ಅಜ್ಜಿನೂ ಒಳಗಿದ್ದಾರೆ ಒಳ್ಳೇದಾಯ್ತು ಇಬ್ರನ್ನು ಒಟ್ಟಿಗೆ ಫೇಸ್ ಮಾಡ್ದಂಗೆ ಆಗುತ್ತೆ ನಡಿ ಹೋಗೋಣ ಬಂದ್ರು ಕೇಳಿ ಅವ್ರ ಮುಖ ನೋಡಕ್ಕೂ ನನಗೆ ಇಷ್ಟ ಇಲ್ಲ ಹೊರಟೋಗ ಕೇಳಿ ಕೇಳಿಸ್ತಾ ಅಮ್ಮ ನಿಮಗೆ ನನ್ನ ಮೇಲೆ ಕೋಪ ಇದೆ ಅಂತ ಗೊತ್ತು ಆದ್ರೆ ನೀವು ನನ್ನನ್ನ ಮಗ ಅಂತ ಕರೆದಿದ್ರಿ ಕರೆದಿದ್ದಕ್ಕೆ ತಕ್ಕ ಪ್ರತಿಫಲ ಸಿಕ್ತಲ್ವಾ ತಪ್ಪು ಮಾಡಿದೀನಿ ಅನ್ನೋದು ಗೊತ್ತಾಗಿದೆ ಅಮ್ಮ ಹಾಗೆ ಹೇಳ್ಬಿಡಿ ಅಮ್ಮ ನಾನು ಅನಾಥ ತಾಯಿ ರೂಪದಲ್ಲಿ ನೀವು ನನಗೆ ಸಿಕ್ಕಿದ್ರಿ ಅಂತ ಅನ್ಕೊಂಡೆ ಇಂಥ ಬೂಟಾಟಿಕೆ ಮಾತನ್ನ ನನ್ನ ಮುಂದೆ ಹೇಳಿದ್ದೆ ನಾನು ಜೀವ ಬೇರೆ ಅಲ್ಲ ನೀನ್ ಬೇರೆ ಅಲ್ಲ ಅಂತ ಅನ್ಕೊಂಡಿದ್ದೆ ಅಜ್ಜಿ ಪ್ಲೀಸ್ ನನ್ನ ನಂಬಿ ನಾನು ಯಾವ ತಪ್ಪು ಮಾಡಿಲ್ಲ ಇಷ್ಟೆಲ್ಲ ಆದ್ಮೇಲೂ ತಾವು ತಪ್ಪು ಮಾಡಿಲ್ಲ ಅಂತ ಅನ್ಕೊಳ್ಳೋರ ಹತ್ರ ನಮ್ಗೇನಮ್ಮ ಮಾತು ಮೊದ್ಲು ತೊಲಗ ಕೇಳಿ ಅವ್ರನ್ನ ಕೇಳಿಸ್ತಾ ಈಗ ನೀವು ಹೋಗ್ತೀರಾ ಇಲ್ಲ ನಾನೇ ಹೋಗ್ಲೋ ನೀವ್ ಯಾಕೆ ಹೋಗ್ತೀರಾ ಅಮ್ಮ ನೀವೀರಿ ಹೋಗ್ಬೇಕಾದ್ರೆ ಅವರು ಅವ್ರು ಒಂದು ಕ್ಷಣ ಇಲ್ಲಿರೋದು ನನಗೆ ಇಷ್ಟ ಇಲ್ಲ ಅಮ್ಮ ಈ ಜನ್ಮದಲ್ಲಿ ನಾನು ಅವ್ರ ಮುಖ ನೋಡಲ್ಲ ನಾನ್ ಹೆತ್ತಿರೋದು ಎರಡೇ ಹೆಣ್ಮಕ್ಳನ್ನ ಅಂತ ಅನ್ಕೋತೀನಿ ಹಾಗೆ ಹೇಳ್ಬೇಡ ಅಮ್ಮ ನಾನೇನು ತಪ್ಪು ಮಾಡಿಲ್ಲ ನಮ್ಮಿಬ್ರು ಮಧ್ಯೆ ಅಂತದೇನು ಇಲ್ಲ ಹೌದು ಅಮ್ಮ ನೀವು ನಂಬಲೇಬೇಕು ನಾನು ಕೀರ್ತಿನ ಎಷ್ಟೋ ಸಲ ಕೇಳ್ಕೊಂಡೆ ನನ್ನನ್ನ ಮದುವೆ ಆಗು ಅಂತ ಆದ್ರೆ ಅವಳೇ ಒಪ್ಪಲಿಲ್ಲ ಅವಳೇನಾದ್ರೂ ಒಪ್ಪಿದ್ದಿದ್ರೆ ಇಷ್ಟೊತ್ತಿಗೆ ಅವಳು ಕುತ್ಕೆಯಲ್ಲಿ ತಾಳಿ ಇಡ್ತಿತ್ತು ನಾವು ಗಂಡ ಹೆಂಡತಿಯಾಗಿ ಧೈರ್ಯವಾಗಿ ಇಲ್ಲಿಗೆ ಬರ್ತಿದ್ವಿ ಧೈರ್ಯವಾಗಿ ಅಲ್ಲದೆ ಇದ್ರು ಬಂದಿದ್ದೀರಲ್ಲ ಇದನ್ನೇನು ಭಂಡತನ ಅನ್ಬೇಕಾ ನೀವ್ ಏನಾದ್ರೂ ಹೇಳಿ ಅಜ್ಜಿ ಆದ್ರೆ ದಯವಿಟ್ಟು ನಮ್ಮನ್ನ ಮಾತ್ರ ದೂರ ಮಾಡಬೇಡಿ ನೀವಿರೋ ಕಡೆ ನಾನೊಂದು ಕ್ಷಣನೂ ಇರಲ್ಲ ಹೊರಗಡೆ ಇರ್ತೀನಿ ಬೇಡ ಅಜ್ಜಿ ನೀವ್ ಇಲ್ಲೇ ಇರಿ ನಿಮ್ಗೆ ನನ್ನ ಬಗ್ಗೆ ಅಸಮಾಧಾನ ನಾನೇ ಹೋಗ್ತೀನಿ ಅವರೊಬ್ಬರೇ ಅಲ್ಲ ಇಬ್ರು ತೊಲಗಬೇಕು ಅವರಿಬ್ರನ್ನ ನೋಡಕ್ ನನಗೆ ಇಷ್ಟ ಇಲ್ಲ ನಾನು ಕೀರ್ತಿನ ಎಲ್ಲಿಗೆ ತಲುಪಿಸ್ಬೇಕೋ ಅಲ್ಲಿಗೆ ತಲುಪಿಸಿದ್ದೀನಿ
ಇನ್ ಮಿಕ್ಕಿದ್ದು ನಿಮಗೆ ಬಿಟ್ಟಿದ್ದು. ಕೀರ್ತಿ, ನೀನು ಅವನ ಜೊತೆಲೇ ಹೋಗ್ಬೇಕು ಅನ್ನೋದಾದ್ರೆ ನಮ್ಮ ಅಭ್ಯಂತರ ಏನೂ ಇಲ್ಲ. ಇತ್ಯರ್ಥ ಆಗ್ಬೇಕು ಅನ್ನೋದಾದ್ರೆ ನಿಮ್ಮಕ್ಕ ಬರೋವರೆಗೂ ಕಾಯಿ, ಅವಳು ಒಂದು ಪರಿಹಾರ ಹೇಳ್ತಾಳೆ. ಆಯ್ತು ಅಜ್ಜಿ, ನಾನು ಹೊರಗಡೆ ಇರ್ತೀನಿ. ಸಿದ್ಧಾರ್ಥ್ ಹೋಗ್ತಾರೆ. ಕೀರ್ತಿ, ನಿಮ್ ತಾಯಿಗೂ ನಿನ್ಮೇಲೆ ನಂಬಿಕೆ ಇಲ್ವಾ? ನನ್ನ ತಾಯಿ ನನ್ನನ್ನು ನಂಬ್ತಾರೆ, ಆದರೆ ಸುತ್ತಮುತ್ತ ಇರೋ ಜೊತೆ ಬದುಕಬೇಕಲ್ವಾ? ಅವ್ರು ಏನ್ ಅನ್ಕೋತಾರೆ ಅನ್ನೋದು ಮುಖ್ಯ ಆಗುತ್ತಲ್ವಾ? ಇಷ್ಟೆಲ್ಲ ಇದ್ಮೇಲೆ ನಾನು ನನ್ನ ಬಿಟ್ಟು ಹೇಗೆ ಹೋಗ್ಲಿ ಕೀರ್ತಿ? ಹೇಗೆ ಅಂದ್ರೆ, ಇದು ನನ್ನ ಹಣೆ ಬರಹ ಹೋರಾಟ. ನಾನು ಇದನ್ನ ನೋಡ್ಕೋತೀನಿ. ಪ್ಲೀಸ್ ದಯವಿಟ್ಟು ಇಲ್ಲಿಂದ ಹೋಗ್ಬಿಡಿ ಸಿದ್ಧಾರ್ಥ. ಇಲ್ಲ ಕೀರ್ತಿ, ನೋಡು, ಇದಕ್ಕೆಲ್ಲ ಒಂದು ಪರಿಹಾರ ಇದ್ದೇ ಇದೆ. ನನಗೆ ಗೊತ್ತು ನೀವು ಯಾವ ಪರಿಹಾರದ ಬಗ್ಗೆ ಹೇಳ್ತಿದ್ದೀರಾ ಅಂತ. ನೀವು ನನ್ನನ್ನ ಮದ್ವೆ ಆಗು ಅಂತ ಹೇಳ್ತಿದ್ದೀರಾ ಅಲ್ವಾ? ಇಲ್ಲ ಸಿದ್ಧಾರ್ಥ್, ತಾಳಿ ಕಟ್ಟೋಕೆ ಅಂತ ಬಂದ್ರಿ, ಜೀವ ಬೆದರಿಕೆ ಆಯ್ತು ಅಂತ ಕಾಡಿಗೆ ಹೋಗಿದ್ವಿ. ಇಡೀ ರಾತ್ರಿ ಒಟ್ಟಿಗೆ ಇರಬೇಕಾಯ್ತು. ಇದರಿಂದಾಗಿ ನಮ್ಮಮ್ಮ ಹಾಸ್ಪಿಟಲ್ ಸೇರಿದ್ರು. ಅವರು ನೋಡೋಣ ಅಂತ ಬಂದಾಗ ನಮ್ಮ ಮೇಲೆ ಹಲ್ಲೆ ಆಯ್ತು ಅಂತ ಮತ್ತೆ ಓಡೋದ್ವಿ. ಈಗ ನಾವಿಲ್ಲಿ ನಿಂತಿದ್ದೀವಿ ಅಂದ್ರೆ ಅದಕ್ಕೆ ಕಾರಣ ನಮ್ಮಕ್ಕ. ಮತ್ತೆ ಓಡೋಗುವಂತ ಪರಿಸ್ಥಿತಿ ತರಬೇಡಿ ಸಿದ್ಧಾರ್ಥ್, ಪ್ಲೀಸ್ ಹೋಗಿ. ಹೋಗ್ತೀನಿ, ಆದ್ರೆ ಹೋದ್ಮೇಲೆ ನಾನು ಶಿವಾನಿ ಮದ್ವೆ ಆಗ್ತೀನಿ ಅಂತ ಅನ್ಕೊಂಡಿದ್ಯಾ? ಅದು ನಿಮ್ಮ ಆಯ್ಕೆ, ಹಾಗೆ ನನಗೂ ಆಯ್ಕೆ ಮಾಡ್ಕೊಳ್ಳೋ ಅಧಿಕಾರ ಇದೆ ಅಲ್ವಾ? ಅದ್ ಖಂಡಿತ ನೀವಾಗಿರಲ್ಲ, ದಯವಿಟ್ಟು ಕ್ಷಮಿಸಿ. ಆಯ್ತು, ಈಗ ಹೋಗ್ತೀನಿ, ಆದ್ರೆ ಮತ್ತೆ ಬರ್ತೀನಿ ಕೀರ್ತಿ, ಬರ್ತೀನಿ. ಪ್ಲೀಸ್ ಬೇಡ, ಇನ್ ಯಾವತ್ತು ನಾವು ಮೀಟ್ ಮಾಡೋದೇ ಬೇಡ. ನನ್ ಮೇಲೆ ಸಿಟ್ ಮಾಡ್ಕೊಂಡಿರೋದು ನಮ್ಮಮ್ಮ, ಅವ್ರು ಇವತ್ತಲ್ಲ ನಾಳೆ ಕರುತ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಆದ್ರೆ ನಮ್ಮಮ್ಮಂದಿರದ ಒಂದ್ ಹೆಜ್ಜೆನೂ ಮುಂದೆ ಇಡಲ್ಲ. ದಯವಿಟ್ಟು ಹೊರಟ್ಬಿಡಿ ಸಿದ್ಧಾರ್ಥ್, ಪ್ಲೀಸ್. ನಿಮ್ ಕೈ ಮುಗಿತೀನಿ. ಯಾಕೆ ಬರ್ಲಿಲ್ಲ ಅವನು? ಬರ್ಬೇಡ ಅಂತ ಇವಳೆ ಹೇಳಿರ್ತಾಳೆ ಬ್ರೋ. ನಾನೇ ಬಾ ಅಂತ ಕರೆದು ಈಗ ಬೇಡ ಅಂತ ಯಾಕೆ? ಸಿದ್ಧಾರ್ಥ್ ಬಂದೇ ಬರ್ತಾರೆ. ನನ್ನ ಎದುರುಗಡೆ ಬಂದು ನಿಂತ್ಕೊಂಡು ಧೈರ್ಯ ಮಾಡ್ತಿದ್ಯಾಲ? ನಾನ್ ಯಾವ ತಪ್ಪು ಮಾಡಿಲ್ಲ, ಯಾರಿಗೂ ಮೋಸನೂ ಮಾಡಿಲ್ಲ. ನಾನು ಯಾಕೆ ಹೆದರ್ಕೊಳ್ಳಿ? ಮೋಸ ಮಾಡಿಲ್ವಾ? ನನ್ನನ್ನ ಮದ್ವೆ ಆಗ್ತೀನಂತ ಹೇಳಿ ಮೋಸ ಮಾಡಿಲ್ವಾ? ನೀನು ತಪ್ಪೇ ಮಾಡಿಲ್ವಾ? ನೀನಿಂತ ಮೋಸಗಾರ ಅಂತ ಗೊತ್ತಿರ್ಲಿಲ್ಲ. ನಾನು ಅಷ್ಟೇ, ನೀನಿಂತ ಮೋಸ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ನಾನೇನ್ ಮೋಸ ಮಾಡಿದ್ದೆ? ನಾನು ಶಿವನಿನ್ ಯಾಕೆ ಮದ್ವೆ ಆಗ್ಲಿಲ್ಲ ಗೊತ್ತಾ? ನಾನು ಶಿವಾನಿನ ಮದುವೆ ಆಗಿದ್ದಿದ್ರೆ ನೀನು ಕಾವ್ಯ ಅವನ್ನ ಮನೆಯಿಂದ ಹೊರಗಾಕ್ತಿದ್ದೆ, ಅವ್ರಿಗೆ ಡಿವೋರ್ಸ್ ಕೊಡ್ತಿದ್ದೆ. ನನ್ಗೆ ಈ ವಿಷಯ ಗೊತ್ತಾದ್ಮೇಲೆ ನಾನು ಶಿವಾನಿನ ಮದುವೆ ಆಗ್ಬಾರ್ದು ಅಂತ ಡಿಸೈಡ್ ಮಾಡಿದ್ದೆ. ನನ್ಗೆ ಈ ವಿಷಯ ಗೊತ್ತಾದ್ಮೇಲೆ ನಾನು ಶಿವಾನಿನ ಮದುವೆ ಆಗ್ಬಾರ್ದು ಅಂತ ಡಿಸೈಡ್ ಮಾಡಿದ್ದೆ. ಆದ್ರೆ ಕೀರ್ತಿನ ಮದುವೆ ಆಗಕ್ಕೆ ಯಾಕೆ ಕೊಟ್ಟಿದ್ದೆ? ಈಗ ಏನಾಯ್ತು ಅಂತ ಚರ್ಚೆ ಮಾಡೋದಕ್ಕೆ ಕೊಟ್ಟಿದೀವೋ?
ಇಲ್ಲ ಮುಂದೆ ಏನು ಮಾಡಬೇಕು ಅಂತ ನಿರ್ಧಾರ ಮಾಡೋದಕ್ಕೆ ಹೊರಟಿದ್ದೀನಿ. ಹಿಂದೆ ಆಗಿದ್ನ ಬದಲಾಯಿಸೋದಕ್ಕೆ ಆಗಲ್ಲ. ಎಲ್ಲರಿಗೂ ಅವರವರದೇ ಆದ ಕಾರಣಗಳಿವೆ. ಅವರವ್ರಿಗೆ ಸರಿ ಅನ್ಸದ್ನ ಅವ್ರವ್ರು ಮಾಡ್ತಾರೆ. ಈಗ ಬಿಡಿ ಅದನ್ನ, ಮುಂದೆ ಏನ್ ಮಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡೋಣ. ಯೋಚನೆ ಮಾಡೋದೇನಿಲ್ಲ, ಸಿದ್ಧಾರ್ಥ್ ಶಿವಾನಿನ ಮದುವೆ ಆಗ್ಬೇಕು ಅಷ್ಟೇ. ಹೌದು ಸಿದ್ಧಾರ್ಥ್, ನಮ್ಮೆಲ್ಲರೂ ಉದ್ದೇಶನೂ ಅದೇ. ನೀವು ಶಿವಾನಿನ ಮದುವೆ ಆಗ್ಬೇಕು. ನನಗೆ ನನ್ನ ತಂಗಿ ಸೇಫ್ ಆಗಿರೋದು ತುಂಬಾ ಮುಖ್ಯ. ಅದು ಶಿವಾನಿನ ಮದುವೆ ಆದ್ರೆ ಮಾತ್ರ ಸಾಧ್ಯ. ನೀನೇನಾದ್ರೂ ಆ ಕೀರ್ತಿನ ಮದ್ವೆ ಆದ್ರೆ ಅವಳ ಲೈಫ್ ಜೊತೆಗೆ ನಿನ್ ಲೈಫ್ನು ಹಾರಿಬಲ್ ಮಾಡ್ಬಿಡ್ತೀನಿ. ಏನ್ ಹೆದರಿಸ್ತಾ ಇದೀಯಾ? ಹೆದರಿಸಿ ಮದ್ವೆ ಆಗಿ ಸಂಸಾರ ಸಾಗಿಸ್ಬೋದು ಅನ್ಕೊಂಡಿದ್ಯಾ? ಶಿವಾನಿ, ನಿನ್ಗಿಷ್ಟಾರು ಬುದ್ಧಿ ಬಂದಿಲ್ಲ ಅಲ್ಲ, ಬರೋದೂ ಇಲ್ಲ. ಕಾವ್ಯ ಅವ್ರೆ, ಇಂಥವಳನ್ನ ನಾನ್ ಮದ್ವೆ ಆಗ್ಬೇಕಾ? ನೆವರ್, ಸಾಧ್ಯನೇ ಇಲ್ಲ. ನನ್ನ ತಂಗಿ ಲೈಫ್ನ ಹಾಳು ಮಾಡಿ ಅವಳನ್ನ ಮೋಸ ಮಾಡ್ದವನ್ನ ಸುಮ್ಮನೆ ಬಿಡ್ತೀನಿ ಅನ್ಕೊಂಡಿದ್ಯಾ ನಾನು? ಏ ಜೀವ, ನಿನ್ ತಂಗಿ ಬಳ್ಳ ಹಾಳು ಮಾಡ್ದೆ ಅಂತ ಯಾವಾಗ್ಲೂ ಹೇಳ್ತಿರ್ತೀಯಲ್ಲ, ನಾನು ಅಂಥದ್ದೇನೋ ಮಾಡಿದ್ದೀನಿ? ನಾನೇನಾದ್ರೂ ಅವಳಿಗೆ ಪ್ರಾಮಿಸ್ ಮಾಡಿದ್ದೀನ ಮದ್ವೆ ಆಗ್ತೀನಿ ಅಂತ ಕೇಳಿ ಅವಳನ್ನ? ನನ್ನ ಬಾಯ್ ಬಿಟ್ಟು ಹೇಳಿಲ್ಲ. ಅವಳ ಜೊತೆ ಮಿಸ್ಬಿಹೇವ್ ಮಾಡಿದ್ಯಾ ಅಂದ್ರೆ, ಬೇಕು ಅಂದಾಗ ನನ್ನ ತಂಗಿನ ಯೂಸ್ ಮಾಡ್ಕೊಂಡು ಬೇಡ ಅಂದಾಗ ಬಿಟ್ಬಿಡೋದಕ್ಕೆ ಅವಳಿಗೆ ಯಾರು ಹೇಳೋರು ಕೇಳೋರು ಇಲ್ಲ ಅನ್ಕೊಂಡಿದ್ಯಾ? ನಿಮ್ಮ ಅಣ್ಣ ಏನ್ ಹೇಳ್ತಾ ಇದ್ದಾನೆ ಹೇಳೋ. ಅವಳನ್ನೇವ ಕೇಳ್ತ್ಯಾ? ನನ್ ಕೇಳೋ, ನೀನ್ ನನ್ನ ತಂಗಿನ ಹಾಳು ಮಾಡಿದ್ಯಾ? ನೋ, ನಾನು ಯಾವತ್ತೂ ಅವಳನ್ನ ಬಳಸ್ಕೊಂಡಿಲ್ಲ. ಈ ವಿಷಯದಲ್ಲಿ ಯಾರಾದ್ರೂ ಸುಳ್ಳು ಹೇಳ್ತಾರೇನೋ, ಅದರಲ್ಲೂ ಹೆಣ್ಮಕ್ಳು ಖಂಡಿತ ಇಲ್ಲ. ಏ ಜೀವ, ಏನ್ ಹೇಳ್ತಾ ಇದ್ಯಾ? ಶಿವಾನಿ, ಇದು ಸುಳ್ಳು ಅಂತ ಹೇಳು. ಅದು ಸುಳ್ಳಾಗಿದ್ರೆ ಅವಳು ಇನ್ನೊಬ್ರು ಮುಂದೆ, ಅದರಲ್ಲೂ ಅಣ್ಣನ ಮುಂದೆ ಹೇಳ್ಕೊಂತಿದ್ದ. ಇಂಥ ವಿಷಯದಲ್ಲಿ ಯಾವ ಹೆಣ್ಮಕ್ಳು ಸುಳ್ಳು ಹೇಳೋದಿಲ್ಲ ಅಲ್ವಾ ಕಾವ್ಯ? ಹೌದು, ಖಂಡಿತ ಸುಳ್ಳು ಹೇಳಲ್ಲ. ಇಷ್ಟೆಲ್ಲ ಆಗಿದೆ ಅಂತ ನಂಗೆ ಗೊತ್ತಿರ್ಲಿಲ್ಲ. ಸಿದ್ಧಾರ್ಥ್, ಈ ಮದ್ವೆ ಆಗಲ್ಲ ಅನ್ನೋದಕ್ಕೆ ನೀವ್ ಯಾವ ಕಾರಣನೂ ಕೊಡೋದಕ್ಕಾಗಲ್ಲ. ನೀನ್ ಶಿವಾನಿನ ಮದ್ವೆ ಆಗ್ಲೇಬೇಕು. ಇಲ್ಲ ಇಲ್ಲ ಇಲ್ಲ, ಸುಳ್ಳು ನಾದಾಡವಾಗ ಇಟ್ಕೊಂಡು ನನ್ ಮದ್ವೆ ಆಗಲ್ಲ. ಯಾವ ಮುಟ್ಟಕ್ ಬೇಕೋ ಹೇಳಿ, ಇಂಥ ಅವಳ ಜೊತೆ ನಾನು ಮದ್ವೆ ಆಗಿ ಸಂಸಾರ ಮಾಡ್ಬೇಕಾ? ನೋ, ನೆವರ್. ಜೀವ ಅವ್ರೆ, ಬಿಡಿ ಅವ್ರನ್ನ. ಸಿದ್ಧಾರ್ಥ್, ಇಲ್ಲಿಂದ ಹೊರಟೋಗಿ. ಈಗ ಮಾತಾಡೋ ಹೊತ್ತಲ್ಲ. ಆವೇಶದಲ್ಲಿ ಇರ್ಬೇಕಾದ್ರೆ ಏನ್ ಬೇಕಾದ್ರೂ ಆಗ್ಬಹುದು. ಪ್ಲೀಸ್ ಇಲ್ಲಿಂದ ಹೊರಟೋಗಿ. ಜೀವ ಅವ್ರೆ, ನನಗೆ ಈ ವಿಚಾರ ಗೊತ್ತಿರ್ಲಿಲ್ಲ. ಶಿವಾನಿ, ನಿನ್ ಜೊತೆ ನಾನ್ ಇರ್ತೀನಿ. ಈ ಮದ್ವೆ ಆಗ್ಲೇಬೇಕು, ಅದ ನಡೆಸೋ ಜವಾಬ್ದಾರಿ ನನ್ ಬೇಕಾಗಿಲ್ಲ. ನನಗೆ ನಿನ್ನ ಸಹಾಯ ಬೇಕಾಗಿಲ್ಲ. ನನಗೆ ನನ್ನ ಅಣ್ಣ ಇದ್ದಾನೆ, ನಾನು ಏನ್ ಕೇಳಿದ್ರು ಅವ್ನು ಮಾಡ್ಕೊಡ್ತಾನೆ. ಮೊದಲು ನಿನ್ ತಂಗಿ ವಿಷಯ ಏನಾಗಿದೆ ಅಂತ ತಿಳ್ಕೊ. ಒಂದ್ ರಾತ್ರಿ ಅವನ ಜೊತೆ ಕಳೆದು ಬಂದಿದ್ದಾಳೆ. ನನ್ ತಂಗಿನ ಹಾಳು ಮಾಡ್ದವನು ನಿನ್ ತಂಗಿ ಜೊತೆ ಡೀಸೆಂಟ್ ಆಗಿರ್ತಾನೆ ಅನ್ಕೊಂಡ್ಬೇಡ. ಬಾಶಿವಾನಿ, ನಿಮ್ ತಂಗಿ ಅಂತವಳು ಅಲ್ದೇ ಇರ್ಬೋದು, ಆದ್ರೆ ಸಿದ್ಧಾರ್ಥ್ ಅಂತ ಅವನೇ ನನ್ ತಂಗಿಗೆ ಮೋಸ ಮಾಡಿದ್ದಾನೆ. ಅದೆಲ್ಲ ಸುಳ್ಳು, ನಿಮ್ ತಂಗಿ ಹುಟ್ಟು ಹಾಕಿರೋ ಸುಳ್ಳು. ನಾನ್ ನಂಬಲ್ಲ. ನಿಮ್ ಜೊತೆ ನಿಮ್ ತಂಗಿ ಇದ್ದಿದ್ದಕ್ಕಿಂತ ಹೆಚ್ಚಾಗಿ ಸಿದ್ಧಾರ್ಥ್ ಅವರಿದ್ರು. ನಿಮ್ ಆಫೀಸ್ ಕೆಲ್ಸ, ವ್ಯವಹಾರಗಳು ಎಲ್ಲದನ್ನು ಅವರೇ ಮ್ಯಾನೇಜ್ ಮಾಡ್ತಿದ್ರು. ಅವ್ರಿಗೆಷ್ಟು ಅವಕಾಶಗಳಿತ್ತು, ಸುತ್ತಮುತ್ತ ಎಷ್ಟು ಜನ ಹುಡುಗಿದ್ರು. ಆದ್ರೆ ಅವ್ರು ಯಾವತ್ತಾದ್ರೂ ಹಾಗೆ ನಡ್ಕೊಂಡಿದಾರ? ಈಗ ಹೇಳಿ, ಸಿದ್ಧಾರ್ಥ್ ನಿಮ್ ತಂಗಿ ಜೊತೆ ಮಿಸ್ಬಿಹೇವ್ ಮಾಡೋದಕ್ಕೆ ಸಾಧ್ಯನಾ?